ಹುಣಸೂರು ಈ ಸರೌಂಡಿಂಗ್ಸು ವಾಣಿಜ್ಯ ಬೆಳೆ ಹೊಗೆಸೊಪ್ಪು ಅಂತ ನಿಮಗೆ ಹೇಳಿದ್ದೆ. ಈಗ ಇದು ಗ್ರೇಡಿಂಗ್ ಯಾವ ಬೇಸಿಸ್ ಮೇಲೆ ಮಾಡ್ತೀರಾ? ನಾಚ್ಕೋಬೇಡಿ, ಮಾತಾಡಿ. ಈ ಹೊಗೆಸೊಪ್ಪು ಏನಕ್ಕೆ ಯೂಸ್ ಮಾಡ್ತಾರೆ? ಈಗೆಲ್ಲ ಕೊಟ್ಟಿದ್ದಾರೆ, ಅಲ್ಲಲ್ಲೇ ಒಂದೊಂದು ತಾಲೂಕಿಗೆ ಒಂದೊಂದು ಮಾರ್ಕೆಟ್ ಕೊಡೋರು. ಈಗ ಪ್ರಿಯಪಟ್ಟಣ ತಾಲೂಕು ನಮ್ಗೆ ಕಗ್ಗುಂಡಿ ಕೊಟ್ಟವ್ರೆ, ಅರಕಲಗೂಡು ತಾಲೂಕು ರಾಮನಾಥ್ಪುರ ಕೊಟ್ಟವ್ರೆ, ಹುಣಸೂರು ತಾಲೂಕಿಗೆ ಕಂಪ್ಲಾಪುರ ಕೊಟ್ಟವ್ರೆ. ಅಂದ್ರೆ ಇದ್ರಲ್ಲಿ ಬರ್ತದೆ ಬೆಂಕಿ ಅಂದ್ರೆ ಅದು ಹೀಟ್ ಬರುತ್ತಲ್ಲ ಅದರಲ್ಲಿ ಹೀಟ್ ಬರ್ತದೆ, ತಿರ್ಗಿ ಹೆಚ್ಚಾದ ಹೀಟ್ ಎಲ್ಲ ಅಲ್ಲಿ ಹೋಯ್ತದೆ. ಓಕೆ, ತಿರ್ಗಿ ಮೇಕೆ ಹೊರಗಡೆ, ಅಲ್ಲಿಂದ ಹೊರಗಡೆ ವಾಪಸ್ ಮೇಕೆ ಹೋಯ್ತದೆ. ಸಾರಿ, ಕಫಿ ಮಾಡ್ಕೊಂಬಿಟ್ರ ಇಲ್ಲಿ ಕುಡೀರಿ. ಈಗ ಸಾಧಾರಣವಾಗಿ ನಾವು ಇದ್ರೊಳಗೆ ಒದಾಡ್ಬಿಟ್ಟಿವಿ, ನಮಗೆ ಏನು ಅನ್ಸ್ತಾ ಇಲ್ಲ. ಈಗ ನಿಮ್ಗೆ ಬರಲ್ಲ ಇದು, ನಮಗೆ ಒಂಥರ ಫೀಲ್ ಆಗ್ತಾ ಇದೆ, ಅದಕ್ಕೆ ಕೇಳಿದೆ. ನೀವ್ ಒಂದ್ಸಲ ಬೆರ್ತಾ ಇದ್ದೀರಿ, ಬೆರ್ತಾ ಇಲ್ಲ. ಹೌದು, ನಿಮಗೆ ಹಿಂದಿನ ವಿಡಿಯೋದಲ್ಲಿ ಈ ಪಿರಿಯಾಪಟ್ಟಣ ಹುಣಸೂರು ಈ ಸರೌಂಡಿಂಗ್ಸು ವಾಣಿಜ್ಯ ಬೆಳೆ ಹೊಗೆಸೊಪ್ಪು ಅಂತ ನಿಮಗೆ ಹೇಳಿದ್ದೆ. ಹೊಗೆಸೊಪ್ಪು ಹೇಗೆ ಬೆಳೀತಾರೆ, ಏನು ಮಾಡ್ತಾರೆ, ಸೊಪ್ಪು ಯಾವ ಥರ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಅಂಕಲ್ ನಮಸ್ಕಾರ. ಇಲ್ಲ, ಇದು ಹೊಗೆಸೊಪ್ಪು ನೋಡಿದ್ವಿ, ಇದು ನೋಡ್ಕೊಂಡು ಹೋಣ ಅಂತ ಬಂದ್ವಿ. ಹೆಂಗೆ ಇದು ಮಾಡ್ತಿದ್ದೀರಾ ಅಂತ? ಎಲ್ಲ ಬೇಯ್ಸ್ ಗುಡ್ಡೆ ಹಾಕಿರೋದು. ಆಲ್ರೆಡಿ ಬೇಯ್ಸ್ ಆಗಿದೆ. ಸಸಿ ಇಷ್ಟಿರುತ್ತೆ, ಆವಾಗ ನಾಟಿ ಮಾಡೋದು. ಅವಾಗ ನಾಟಿ ಮಾಡಿದ್ರೆ ಅದನ್ನ ಅದು ಬೆಳೆ ಅದು ಗಿಡ ಬೆಳೆಯೋದಕ್ಕೆ 2 ತಿಂಗಳು ತಗೋತದೆ. ಆಮೇಲೆ ಅದನ್ನ ಇದು ಸಾಧಾರಣವಾಗಿ ಈಗ ಬೆಳೆಯೋದಕ್ಕೆ 3 ತಿಂಗಳಾಗುತ್ತೆ. ಇದನ್ನೆಲ್ಲ ಕ್ಲೋಸ್ ಮಾಡ ಈಗ ಇವಾಗ ಬೇಯಿಸಿ ಗುಡಿ ಹಾಕಿರೋದು ಗ್ರೇಡ್ ಮಾಡ್ತಾ ಇರೋದು. ಅಲ್ಲಿ ನೋಡಿ, ಅದು ಇನ್ನು ಆತರ ಗ್ರೇಡ್ ಮಾಡಿ ಗುಡಿ ಹಾಕ್ತಿವಿ. ಇವಾಗ ಕಂತೆಗಳೆಲ್ಲ ಡಿವೈಡ್ ಮಾಡ್ತಾ ಇದಾರೆ ನೋಡಿ, ಇದೆಲ್ಲ ಸಪ್ರೇಟ್ ಗ್ರೇಡ್. ಇದು ಅದೇ ಗ್ರೇಡಿಂಗ್ ಮಾಡಿ ಸಪರೇಟ್ ಮಾಡ್ತಾರೆ. ಸಪರೇಟ್ ಮಾಡ್ತಾರೆ. ಯಾವ ತರ ಡಿವೈಡ್ ಮಾಡ್ತೀರಾ ಗ್ರೇಡ್ ಅಂತ ನೋಡಿ. ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಇಡೀರಿ. ಓಕೆ, ಈಗ ಫಸ್ಟು ಇದು ಒಂದು ಇದೊಂದು ಗ್ರೇಡ್, ಇದೊಂದು ಇದೊಂದು ಥರ, ಅದೊಂದು ಅಲ್ಲ ಆಯ್ತು ನೋಡಿ, ಅದೊಂದು ಥರ ಗ್ರೇಡು. ಒಟ್ಟು ನಾವು 2, 4, 6 ಥರ ತೆಗಿತೀವಿ ಫಸ್ಟ್. ಅದು ಈಗ ಇದು ಗ್ರೇಡಿಂಗ್ ಯಾವ್ದು ಬೇಸಿಸ್ ಮೇಲೆ ಮಾಡ್ತೀರಾ? ಅಂದರೆ ಚೆನ್ನಾಗಿದೆ, ಸ್ವಲ್ಪ ಕ್ಲೀನ್ ಆಗಿರೋದು ಆ ಥರನ ನೋಡಿ. ಅದರಲ್ಲಿ ಕಂತೆ ಕ್ಲೀನ್ ಆಗಲ್ಲ, ಅದು ಕ್ಲೀನು. ಇಲ್ಲೇ ಇದೆ ನೋಡಿ, ಫಸ್ಟು ಇದೇ, ಫಸ್ಟ್ ಇದು, ಫಸ್ಟ್ ಇದು, ಇದು ಫಸ್ಟು. ಹ್ಞೂ, ಇದು ಸೆಕೆಂಡ್ ಇಲ್ಲಿ ಹಿಡಿದ್ರೆ. ಹಾಂ, ಓಕೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್? ಇದು ಡಿಫ್ರೆನ್ಸ್ ಇಲ್ಲೇ ನೋಡ್ಕೊಳ್ಳಿ, ಇದು ಸ್ವಲ್ಪ ಕಲರ್ ಕಮ್ಮಿ ಇದೆ, ಇಲ್ಲೇ ನೋಡ್ಕೊಳ್ಳಿ, ಇಲ್ಲೇ ಕಾಣಿಸುತ್ತೆ. ಇದು ಕಲರ್ ಸ್ವಲ್ಪ ಹೈಟೆಕ್ ಇದೆ. ಇವಾಗ ನೀವು ಬಿಳಿ ಕಲರ್ ಮೇಲೆ ಗ್ರೇಡಿಂಗ್ ಮಾಡ್ಕೊಳ್ಳಿ ಆತರ. ಇದು ಫಸ್ಟ್, ಇದು ಸೆಕೆಂಡ್, ಇದು 3 ಗ್ರೇಡ್ ಬರ್ತಿದ್ವು. ಇನ್ನೊಂದು ನೋಡಿ ಅಲ್ಲಿ ಆತರ ಬ್ಲಾಕ್ ಬರುತ್ತೆ, ಬ್ಲಾಕ್ 4, ಇನ್ನೊಂದು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಲರ್ 5 ಐತೆ. ಒಟ್ಟಿಗೆ 6 ಗ್ರೇಡ್ ಡಿವೈಡ್ ಮಾಡ್ತೀವಿ. ಸೊ ಅದು ಲಾಸ್ಟ್. ಹಾ, ಅವೆರಡು ಲಾಸ್ಟ್, ಅಲ್ಲೆರಡು ತರ ಆಯ್ತು ನೋಡಿ, ಅದೆರಡು ಲಾಸ್ಟ್ ತರ. ಅದು ಆಮೇಲೆ ನಾವು ಮಾತಾಡ್ಸಿ, ನಾವು ಕೆಲಸ ಮಾಡ್ಸೋರು, ಇವರು ಮಾಡೋರು, ಇವ್ರನ್ನ ಕೇಳಿದ್ರೆ ಚೆನ್ನಾಗಿ ಅನುಭವ ಇದೆ. ಓಕೆ, ನಾವು ಮಾಡ್ಸೋರು ಈ ತರ ಮಾಡಿ ಅಂತ ಮಾಡಿ ಅಂತ. ಹೌದು, ಮಾಡೋರು ಅವರು. ಇವಾಗ ಕೆಲಸ ಮಾಡೋರ್ಗೆ ಸಂಬಳ ಕಡಿಮೆ, ಹೇಳೋರ್ಗೆ ಜಾಸ್ತಿ ಅಲ್ವಾ? ಆತರ ಆತರ. ನೀ ನಾಚ್ಕೋಬೇಡಿ, ಮಾತಾಡಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಹೊಗೆ ಸೊಪ್ಪು ಕೆಲಸನ? ನಾವು 25 ವರ್ಷದಿಂದ ಮಾಡ್ತಾ ಇರೋಣಪ್ಪ. 25 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ರ? ಈ ಹೊಗೆ ಸೊಪ್ಪು ಏನಕ್ಕೆ ಯೂಸ್ ಮಾಡ್ತಾರೆ ಅಲ್ಲಿ? ಏನಕ್ಕೆ ಮಾಡ್ತಾರೆ ಯಾರು ಗೊತ್ತ? ಬೀಡಿ ಎಲ್ಲ ಬರಲ್ಲ, ಇವು ಎಲ್ಲ ಒಳ್ಳೊಳ್ಳೆ ಡ್ರಿಂಕ್ಸ್ಗೆ ಒಳ್ಳೊಳ್ಳೆ ಸಿಗರೇಟ್ ಬೆಳೆಯೋದು ಮಾತ್ರ ನಮ್ಮೊಂದು. ಬೆಳಿಗ್ಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮೇಲೆ ಹೋದ್ಮೇಲೆ ಬೇರೆ ಬೇರೆ ಏನೇನು ಯೂಸ್ ಮಾಡ್ತಾರೆ ಅದು ಗೊತ್ತಿಲ್ಲ. ಇದೆಲ್ಲ ಲೀಗಲ್ ಪರ್ಮಿಷನ್ ಇದೆ ಅಂದ್ರೆ ಪರ್ಮಿಷನ್ ಏನಾದ್ರು ತಗೋಬೇಕಾ ಅಥವಾ ಪರ್ಮಿಷನ್ ಕೊಟ್ಟಿರ್ತಾರೆ? ಅವರೇ ತಗೊಂಡೋಗ್ತಾರೆ, ಗೊಬ್ಬರ ಕೊಡ್ತಾರೆ, ಕಂಪ್ನಿಯಿಂದನೇ ಗೊಬ್ಬರ ಕೊಡ್ತಾರೆ, ನಾವು ಔಷಧಿ ಕೊಡ್ತಾರೆ. ಆಮೇಲೆ ನಾವು ಅದನ್ನ ಕ್ರಮವಾದ ರೀತಿಯಲ್ಲಿ ಬೆಳಿಬೇಕು, ಬೆಳಿದೆ ನಾವು ಇಳುವರಿ ಕಡಿಮೆ ತಗೊಂಡ್ರೆ ನಷ್ಟ ನಾವು ಅನುಭವಿಸ್ತೀವಿ. ಅಲ್ಲಿ ಲೋನ್ ಅಂತ ಯಾವ ಕಾರಣಕ್ಕೂ ಕಟ್ ಆಗಲ್ಲ, ಕಡಿಮೆ ಬೆಳೆದಾರೆ ಅಂದ್ಬಿಟ್ಟು ಲೋನ್ ಕಟ್ ಆಗಲ್ಲ. ಅದ್ ಮಾಮೂಲಿ ಏನ್ ಲೋನ್ ಕೊಟ್ಟಿದ್ದಾರೆ ಅದನ್ನ ಈ ವರ್ಷ ಕಟ್ತಾ ಇದ್ರು, ನೆಕ್ಸ್ಟ್ ಇಯರ್ ಆದ್ರೂ ಬೆಳೆದ್ ಕಟ್ಲೇಬೇಕು. ಯಾಕೆಂದ್ರೆ ಲೋನ್ ಲೋನ್ ಕೊಡದೆ ನಾವು ಬೆಳಿಲಿ ಅಂತ ಅಲ್ವಾ. ಇಲ್ಲಿ ಪ್ರಿಯಾಪಟ್ಟಣ ಪಕ್ಕ ಕಗ್ಗುಂಡಿ, ಪ್ರಿಯಾಪಟ್ಟಣ ರಾಮನಾಥ್ಪುರ ಐತೆ, ಈಗೆಲ್ಲ ಕೊಟ್ಟಿದ್ದಾರೆ. ಅಲ್ಲಲ್ಲೇ ಒಂದೊಂದು ತಾಲೂಕಿಗೆ ಒಂದೊಂದು ಮಾರ್ಕೆಟ್ ಕೊಡೋರು. ಈಗ ಪ್ರಿಯಪಟ್ಟಣ ತಾಲೂಕು ನಮ್ಗೆ ಕಗ್ಗುಂಡಿ ಕೊಟ್ಟವ್ರೆ, ಅರಕಲಗೂಡು ತಾಲೂಕು ರಾಮನಾಥ್ಪುರ ಕೊಟ್ಟವ್ರೆ, ಹುಣಸೂರು ತಾಲೂಕಿಗೆ ಕಂಪ್ಲಾಪುರ ಕೊಟ್ಟಿದ್ದಾರೆ. ಹಿಂಗೆ ಒಂದೊಂದು ತಾಲೂಕಿಗೆ ಒಂದೊಂದು ಕಡೆ ಕೊಟ್ಟಿದ್ದಾರೆ. ಹೆಚ್ಚಾಗಿ ಈ ಕಡೆ ಪ್ರಿಯಪಟ್ಟಣ ಹುಣಸೂರು ಈ ಸೈಡ್ ಮಾತ್ರ, ಬೇರೆ ಕಡೆನೂ ಜಾಸ್ತಿ ಅರಕಲಗೋಡು. ಈ 3 ತಾಲೂಕಲ್ಲಿ ಹೆಚ್ಚುವರಿ ಪ್ರಿಯಪಟ್ಟಣ ಹುಣಸೂರು ರಾಮನಾಥ್ಪುರ ಅತಿ ಹೇಳ್ಕೊಳ್ಳೋ ಅಂತದ್ದು ಅಂದ್ರೆ ಪ್ರಿಯಪಟ್ಟಣ ನಂಬರ್ 1.
ಹುಣಸೂರು ಎರಡು, ರಾಮನಾಥಪುರ ಮೂರು. ಇದು ಬೆಲೆ ಯಾವ ತರ ಕೊಡ್ತಾರೆ? ಅಕ್ಕಿಯ ಕಳುದೋಸ ಫಸ್ಟ್ ಕ್ವಾಲಿಟಿಗೆ 260 ಗಂಟೆ ಕೊಟ್ಟಿದ್ದಾರೆ ಕೆಜಿಗೆ. ಇದಕ್ಕೆ ಇದು ಎಷ್ಟು ಒಂದು ಕೆಜಿ ಬರುತ್ತಾ? ಜಾಸ್ತಿ ಬರುತ್ತೆ. ನಿಮ್ಮ ಅಂದಾಜ್ ನೋಡಿ ಎಷ್ಟು ಬರುತ್ತೆ. ನಮಗೆ ಅಂದಾಜು ಗೊತ್ತಾಗಲ್ಲ. ನಮ್ಮ ಪ್ರಕಾರ ಹೆಚ್ಚು ಕಡಿಮೆ ಅದು 100 ಗ್ರಾಮ್ ಹೆಚ್ಚು ಕಮ್ಮಿ ಬರ್ಬೋದು. 2 ಕೆಜಿ 2 ಕೆಜಿ ಬರುತ್ತೆ. ಇದು ನೋಡಿ, ಈಗ ಇದು ಫಸ್ಟ್ ಗ್ರೇಡು, ಇಷ್ಟು ಇಷ್ಟೇ ವ್ಯತ್ಯಾಸ ಲೆಕ್ಕ ಹಾಕಲಿ. ಇದು ಕ್ವಾಲಿಟಿ ತೂಕ ಇದೆ, ಇದು ಸೆಕೆಂಡ್ ಕ್ವಾಲಿಟಿ ನೋಡಿ. ಇಲ್ಲಿ ಅಷ್ಟೇ ವ್ಯತ್ಯಾಸ, ಕಮ್ಮಿ ಇದೆ, ಕಮ್ಮಿ ಇದೆ. ಇದು ಮಿನಿಮಮ್ 1 ಕೆಜಿ, 2 ಕೆಜಿ, 2 ಕೆಜಿ. ಈ ತರ ಕ್ವಾಲಿಟಿ ಗ್ರೇಡ್ ಗೊತ್ತಾಗಲ್ಲ. ಒಳಗಡೆ ಇದು ಫಿಟ್ಟಿಂಗ್ ಎಲ್ಲ ಬಿಚ್ಚಿಬಿಟ್ಟಿದೀವಿ ನಾವು. ಎಲ್ಲ ಬಿಚ್ಚವ್ರೆ ನೋಡಿ ಇಲ್ಲಿ. ಇದು ಪೈಪ್ ಸೆಟ್ಟು ಇಲ್ಲಿ ನೋಡಿ. ಇಲ್ಲಿ ಆ ಕಡೆ ಒಲೆ ಇದೆ, ಅದೇ ಹೊರಗಡೆಯಿಂದ ಬೆಂಕಿ, ಆ ಕಡೆಯಿಂದ ಬೆಂಕಿ ಕೊಡ್ತೀವಿ. ಇದ್ರಲ್ಲಿ ಪಾಸ್ ಆಗುತ್ತೆ. ಇದಕ್ಕೆ 4 ಮೂಲೆಗೆ ಪೈಪ್ಗಳು ಫಿಟ್ ಅಪ್ ಮಾಡ್ತೀವಿ, ಫುಲ್ ರೌಂಡ್. ಓಕೆ, ಇಲ್ಲಿ ಇದನ್ನ ಪೈಪ್ ಎಲ್ಲ ಫಿಟ್ ಅಪ್ ಮಾಡ್ತೀವಿ. ಅಂದ್ರೆ ನಾವು ಬಿಚ್ಚಿರ್ತಿಲ್ಲ, ಇವಾಗ ಸ್ವಲ್ಪ ಗ್ರೇಡ್ಗೆ ಬೇಗ ಬಂದ್ರು ಎಲ್ಲ ಬಿಚ್ಚಿ ನಮ್ಗೆ ಜಾಗ ಇಲ್ವಲ್ಲ ನೋಡಿ. ಹತ್ತಿಂದ ಸೌದಿ ಹಾಕೋದು ಇದ್ರಲ್ಲಿ ಬರ್ತದೆ ಪೈಪ್ ಅಲ್ಲಿ. ಓಕೆ, ಇದು ಬಂದು ಈ ಫುಲ್ ಕವರ್ ಆಯ್ತದೆ, ಕವರ್ ಆಗಿ ತಿರ್ಗಲ್ಲೇ ಹೋಯ್ತದೆ. ಇಲ್ಲಿ ಬಂದಿದ್ದು ಅಂದ್ರೆ ಇದ್ರಲ್ಲಿ ಬರ್ತದೆ ಬೆಂಕಿ ಅಂದ್ರೆ ಅದು ಹೀಟ್ ಬರುತ್ತಲ್ಲ ಅದ್ರಲ್ಲಿ ಹೀಟ್ ಬರ್ತದೆ. ತಿರ್ಗಿ ಹೆಚ್ಚಾದ ಹೀಟ್ ಎಲ್ಲ ಅಲ್ಲಿ ಹೋಯ್ತದೆ. ಓಕೆ, ಅಲ್ಲಿಂದ ಹೊರಗಡೆ ವಾಪಸ್ ಮೇಕ್ ಹೋಯ್ತದೆ. ಅದು ಹೆಚ್ಚಾದ್ದೆಲ್ಲ ಮ್ಯಾಕ್ ಬಿಟ್ಬಿಡ್ತದೆ ತಿರ್ಗ. ಇದೇ ಬೇಸಿಕ್ ಆರ್ಡರ್. ಈ ತರ ಕಡ್ಡಿ ಜೋಡಿಸ್ಕೊಂಡ್ 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 ಹೋಗೋದು ಈ ಪೋಲ್ಸ್ಗೆ ಭಾರಿ ಕಷ್ಟ. ಕೆಲ್ಸ ಹಿಡಿಯುತ್ತಂತೂ ಮಾಡ್ತೀನಿ ಅಂದ್ರೆ ಕದ್ದು ಹೊಂಟೋಯ್ತಾರೆ. ಮಾಡಕ ಮಾಡ್ದೇನಲ್ಲ, ಮಳೆ ಜಾಸ್ತಿ ಕಷ್ಟ ಸ್ವಲ್ಪ. ಮಳೆ ಇದೇನ್ ಮಳೆ ಅಂತ ಬಿಡಂಗಿಲ್ಲ, ಅವತ್ತೇ ಮಾಡ್ಬೇಕಿದೆ. ಮಳೆ ಇವಾಗ ನೀವು ರೆಡಿ ಇರೋದ್ ನೋಡ್ತಾ ಇದ್ರಿ. ಹೌದು, ಇದ ರೆಡಿ ಮಾಡೋದನ್ನ ನೋಡ್ಬೋದು. ಇದು ಯಾವ ಟೈಮಲ್ಲಿ ಮತ್ತೆ ಯಾವಾಗ? ಮಾಮೂಲಿ ಜೂನ್ ಜುಲೈ ಆಗಸ್ಟ್ ಈ 3 ತಿಂಗಳಲ್ಲಿ ಕಂಪಲ್ಸರಿ ನಡೀತದೆ. ಆಗಸ್ಟ್ 15 ಹೆಚ್ಚು ಕಮ್ಮಿ ಕೊನೆ ಅಂತ ಬಂದ್ಬಿಡ್ತದೆ. ಈಗ ಅಲ್ಲಿ ಕಟ್ ಮಾಡ್ತಾ ಇದಾರಲ್ಲ, ಅದೇನ್ ಮಾಡ್ತಾರೆ? ಕ್ಲೋಸ್ ಕ್ಲೋಸ್. ಭೂಮಿಗೆ ವೇಸ್ಟ್ ಆಗ್ತದೆ, ವೇಸ್ಟ್ ಅದು, ಭೂಮಿ ಗೊಬ್ಬರ ಆಗೋಯ್ತದೆ. ಇದು ನೋಡಿ ಇಲ್ಲಿ, ಇದು ನಂಬರ್ 1, 2, 3, 4, ಫಸ್ಟ್ ಸೆಕೆಂಡ್ ಇನ್ನು 2 ತರ ಆಕಡೆ 3 ತಳಿ ಕಟ್ಟಿ ಮಾಡ್ಕೊಂಡ್ಬಿಟ್ರ ಇರ್ಲಿ ಕುಡೀರಿ. ನಮ್ಗೆ ಲೇಬರ್ ಗೆಲ್ಲ ಮಡಗಿದ್ವಲ್ಲ, ಈ ಟೈಮ್ ಒಂದು ಟೀ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಮಳೆಲಿ ಇವತ್ ಕಟ್ ಮಾಡ್ಬೇಕು ಅಂದ್ರೆ ಇವತ್ತೇ ಕಟ್ ಮಾಡದೆ, ನಾಳೆ ಕಟ್ ಮಾಡಕ್ಕಾಗಲ್ಲ, ನಾಳೆ ಆಗಲ್ಲ. ಈ ಕಡೆ ಎಲ್ಲ ಮಳೆ ಹಿಂಗೆ ಜಾಸ್ತಿ, ಮಳೆ ಇಲ್ಲೂ ಜಾಸ್ತಿನಾ? ಅಲ್ಲಿ ಮಾರ್ಕೆಟ್ ಅಲ್ಲಿ ಅಪ್ಪ ಆದಂಗೆ ಅವರು ಯಾವ್ಯಾವ, ಈಗ ಒಬ್ಬ ಕಂಪ್ನಿ ಹೆಚ್ಚಿಗೆ ಇಷ್ಟಪಟ್ರೆ ಅವ್ರೊಂದ್ 5 ರೂಪಾಯಿ ಜಾಸ್ತಿ ಕೊಡ್ತಾರೆ. ಅದಕ್ಕಿಂತ ನಾವೇನೋ ತಗೊಂಡೋಗ್ಬಿಟ್ಟು ಸುಮ್ನೆ ಹಾಕ್ಬಿಟ್ಟು ಇದೇನಿಲ್ಲ. ಲಾಟ್ ನಂಬರ್ ಹೊಡಿತಾರೆ, ಲಾಟ್ ನಂಬರ್ ಅಲ್ಲಿ ಬೇಕಾದ್ರೆ ಹೆಂಡ್ತಿನಿದ್ರು ನಮ್ಗೆ ಬರ್ಬೇಕು ಬೇಲದು. ಆಂಧ್ರಕ್ಕೆ ಹೋಗಿ ವಾಪಸ್ ಬರ್ತದೆ ಅಲ್ಲ, ಇದು ಗುಂಟೂರ್ಗೆ ಹೋಗಿ ಒಂದ್ಸಲ ವಾಪಸ್ ಬಂದಿದ್ದೆ ಅಲ್ಲ. ಬಂದಿತ್ತು ಅಂದ್ರೆ ನಾವು ಅಗಸ ಬೆಳಿತೈತಿ ಅನ್ಕೊಳ್ಳಿ, ಯಾರೋ ಒಬ್ಬ ಇನ್ನೊಂದ್ ಏನೋ ಮಿಕ್ಸ್ ಮಾಡಿ ಈಗ ಒಂದ್ ಗಾಂಜನೆ. ಇದು ಸಾಮಾನ್ಯವಾಗಿ 20% ಗಾಂಜು ಕೋಸ ಅನ್ಸರ್ಸ್ ಬಿಡ್ತಿದ್ರು. ಇದ್ರೊಳಗೆ ಕೆಲವರು ಏನಾದ್ರು ಮಿಕ್ಸ್ ಮಾಡಿ ಕಳಿಸಿದ್ರೆ ಅದು ಕಂಪ್ನಿಗೆ ಹೊಂಟೋಗಿ ಅಲ್ಲಿ ಇದು ತಾಟ್ ಮೇಲೆ ಲಾಟ್ ನಂಬರ್ ತೂಕ ಬರ್ಲಿಂದ ಕಲ್ಲು ನಂಬರ್ ಮೇಲೆ ಇದೇ ಇದೇ ಮನೆ ಇದೇ ರೈತಂದು ಈ ಮನೆ ತಕ್ಕೆ ಬರ್ಬೇಕು. ಇಲ್ಲಿಗೆ ಬರ್ತದೆ ಕಂಪ್ಲೇಂಟ್ ಸಮೇತ ಬರ್ತದೆ ಬೇಲ್ ಹಾಕಿ ಗುರ್ತು ಮಾಡಿ ನಮ್ ಟಿ ಬಿಜರ್ ನೋಡಿದ್ರಲ್ಲಿ ಒಳ್ಳಲ್ಲಿ ಕರೆಕ್ಟ್ ಆಗಿ ನಿಲ್ಲ ಹೋಗಲ್ಲ. ಕರೆಕ್ಟ್ ಆಗಿ ಈ ತರ ಫುಲ್ ಪ್ಯಾಕ್ ನೀವೇ ಮಾಡ್ಬಿಟ್ಟು ಇಲ್ಲಿ ಮಾಡ್ತಾರೆ. ನಮ್ದೇ ಒಂದ್ ಇನ್ಸಿಲ್ ಹಾಕತ್ತೀವಿ ಬೇಲ್ ಮಿಕ್ಸಿಂಗ್ ಆದಂಗೆ ಮಾರ್ಕೆಟ್ ಹೋಗೋರಿಗೋ ಅಲ್ಲಿ ನಮ್ಮ ಪಾಸ್ಬುಕ್ ಟಿ ಬಿಜರ್ ನಂಬರ್ ಹೊಡೆದ್ಬಿಡ್ತಾರೆ. ಆ ನಂಬರ್ ಹೊಡಿತು ಅಂದ್ರೆ ಇನ್ ನಾವೇನ ಬೇಲ್ ಅವಶ್ಯಕತೆ ನಮ್ಗೂ ನನಗೆ ಬರ್ಬೋದು. ನಾವು ಮಾರ್ಕೆಟ್ ಹಾಕ್ಬಿಟ್ಟು ಆರಾಮಾಗಿ ಮನೆ ಬಂದು ಊಟ ಮಾಡ್ಕೊಂಡು ಆಮೇಲೆ ಅದನ್ನ ನೋಡ್ಕೊಂಡು ಹೋಗಿ ಆಗ್ಯದೋ ಇಲ್ವೋ ಅಂತ ರೈಟ್ ಆಗೈತೆ ಅಂದ್ಬಿಟ್ಟು ಟಿಕೆಟ್ ಹಾಕಿತರ. ಇನ್ನಾದ 15-20 ದಿವಸದೊಳಗಡೆ ಅದ್ರ ಅಮೌಂಟ್ ನಮ್ ಬ್ಯಾಂಕ್ ಬರುತ್ತೆ, ಬ್ಯಾಂಕಿಂದ ನಮ್ಮ ಅಕೌಂಟ್ಗೆ ಬರುತ್ತೆ. ಬೆಳ್ದಿದೀವಲ್ವಾ, ಇಷ್ಟ ಬೆಳ್ದಿರೋದಕ್ಕೆ ನಾವು ತಗೊಂಡೋಗಿ ಮಾರ್ಕೆಟ್ ಹಾಕಿದ್ವಿ ಅನ್ನೋದಕ್ಕೆ ಗ್ಯಾರಂಟಿ ಬೇಕು. ಬೇರೆ ಹಾಕಲ್ಲ, ಬೇರೆ ಹಾಕ್ಸ್ಕೊಳಕಲ್ಲ.
ಇದ್ರು ಮಾತ್ರ ಹಾಕ್ಸ್ಕೊತಾರೆ ಪಾಸ್ಬುಕ್ ಇದ್ರೆ, ಅವ್ರು ಕೊಟ್ಟಿರೋದ್ರೆ ಈಗ ಮನೆ ಕಟ್ಟಿರ್ತೀವಿ ಐತಿ ಪಾಸ್ಬುಕ್ ಕೊಟ್ಟಿರ್ತಾರೆ ಒಂಥರ ಲೈಸೆನ್ಸ್ ಇದ್ದಂಗೆ, ಲೈಸೆನ್ಸ್ ಇದ್ದಂಗೆ. ನಾವು ಲೈಸೆನ್ಸ್ ಅನ್ನೋದಿಲ್ಲ ಬೆಳಗ್ಗೆ ನಮಗೆ ಹೋಗಿ ಕೊಟ್ಟವ್ರೆ. ಆಮೇಲೆ ಬೇರೆ ಬೆಳಿತಾರಲ್ಲ ಅವ್ರು ತಗೊಂಡೋಗಿ ಅಲ್ಲಿಗೆ ಹಾಕಕ್ಕಾಗಲ್ಲ, ನಮ್ಮ ಪಾಸ್ಬುಕ್ ಬೇಕು ತಗೊಂಡೋಗ್ಬೇಕಾರೆ ಅಲ್ಲಿಗೆ ನಮ್ಮ ಹೆಸರಿಗೆ ಬಿಡ್ಬೇಕು ಅವ್ರು ಬಿಡ್ತೀನಿ. ಇಳುವರಿ ಹೆಂಗ್ ಮಾಡ್ಕೊಳ್ತೀರಾ ಈಗ ನೋಡಿ, ಇಳುವರಿ ಬ್ಯಾರಲ್ ಮನೇಲಿ ಗೊತ್ತಾಗ್ಬಿಡ್ತದೆ ಬ್ಯಾರಲ್ಲೇ. ಈಗ ಓಕೆ ಬೇರೆ ಯಾರು ಇದ್ ಮಾಡಿರ್ತಾರೆ ಅವ್ರ ಹತ್ರ ಲೈಸೆನ್ಸ್ ಇರಲ್ಲ ಅನ್ಕೊಳ್ಳಿ, ಅವ್ರು ನಿಮಗೆ ಸೇಲ್ ಮಾಡ್ಕೊಡಿ ಅಂತ ಕೊಟ್ಟರೆ ಕಮಿಷನ್ ಕೊಡ್ಬೋದ? ಅಲ್ಲ, ಅದೇ ತರ ಯಾವ ತರ ಆಗಿರ್ತಾ ಗೊತ್ತಾ, ಸಾಧಾರಣವಾಗಿ ಒಬ್ಬ ವ್ಯಕ್ತಿತ್ವವು ಲೈಸೆನ್ಸ್ ಇದ್ರು ಭೂಮಿ ಇರುತ್ತೆ, ಆದ್ರೆ ಅವ್ರ ಕೈಲಿ ಬೆಳೆಯ ಕೆಪಾಸಿಟಿ ಇರಲ್ಲ, ಅಂತರ್ಗೆ ಅದನ್ನ ಮಾಡ್ಕೊಡ್ತಾರೆ. ಇಷ್ಟು ಕೆಜಿಗೆ ಎಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೆ ಕಮಿಷನ್ ಬಿಡ್ಸ್ಕೊತಾರೆ. ಆಗ ಅದು ಮಾರ್ಕೆಟ್ ಮಾಡೋಗುತ್ತೆ. ಇದು ಸ್ಮೆಲ್ಗೆ ಏನು ನೋಡಿ, ಹಸಿ ಸೊಪ್ಪಿಂದ ಹಿಡಿದು ಬೆಂದಿದ್ ಮಾರ್ಕೆಟ್ ನಾವ್ ಈಗ ಏನಿದ್ವಿ ಸಾಧಾರಣವಾಗಿ ನಾವು ಇದ್ರೊಳಗೆ ಒದಾಡ್ಬಿಟ್ಟಿವಿ, ನಮ್ಗೆ ಏನು ಅನ್ಸ್ತಾ ಇಲ್ಲ. ಈಗ ನಿಮ್ಗೆ ಒಂಥರ ಫೀಲ್ ಆಗ್ತಾ ಇದೆ, ಅದಕ್ಕೆ ಕೇಳಿದೆ. ನೀವ್ ಒಂದ್ಸಲ ಬೇರ್ತಾ ಇದ್ದೀರಿ, ನಾವ್ ಬೇರ್ತಾ ಇಲ್ಲ. ಹೌದು, ಬೇಕಾದ್ರೆ ನಿಮ್ಗೆ ಇದು ಆಗಲ್ಲ, ನಮ್ಗೆ ಆಗ್ತದೆ. ಇಲ್ಲಿ 300 ರೂಪಾಯಿ ಕೆಜಿ ತೊಡೈತಾರೆ, ಅಲ್ಲಿ ಹೆಚ್ಚು ಕಮ್ಮಿ 700-800 ರೂಪಾಯಿ ಕೆಜಿ. ಅವ್ರು ಅದ ಮಾಡಿ ಎಲ್ಲ ತಿರ್ಗಾ ಕಳ್ಸೋದಕ್ಕೆ 700-800 ರೂಪಾಯಿ ಬಿಡ್ತಾರೆ. ಅವರು ಇಲ್ಲಿಂದ ತಗೊಂಡೋಗೋದಕ್ಕೆ ಒಂದ್ ಕೆಜಿಗೆ ಅವ್ರಿಗೆ 100 ರೂಪಾಯಿ ಬಿಡ್ತಾರೆ ಖರ್ಚು. ಇಲ್ಲಿಂದ ಆಂಧ್ರಕ್ಕೆ ಹೋಗಕ್ಕೆ, ಅಲ್ಲಿ ಹೋಗಕ್ಕೆ ಅಂದ್ರೆ ಗುಂಟೂರ್ಗೆ ಹೋಗುತ್ತೆ, ಅಲ್ಲಿಂದ ಅವರು ಇರೋರೇ ಮಾಡ್ತಾರೆ. ಅಲ್ಲಿಂದ ಬೇರೆ ಕಂಪ್ನಿಗಳು ತಗೊಂಡು ಬೇರೆ ಏನೇನು ಬೇಕು ಅದಕ್ಕೆ ಯೂಸ್ ಮಾಡ್ತಾರೆ. ಏನೇನು ಬೇಕು ಆಮೇಲೆ ಇವೆಲ್ಲ ನೀರ್ಗಾಕಿ ಎಣ್ಣೆ ಪ್ರತಿ ಒಂದು ಮಾಡ್ತಾರೆ. ಇದು ಏನು ಕಮ್ಮಿ ಬಗಲ್ಲ, ಅವ್ರು ಅಲ್ಲಿ ಹೋಗೋದಕ್ಕೆ ಹೆಚ್ಚು ಕಮ್ಮಿ ಇದೆಲ್ಲ ಕ್ಲಿಯರ್ ಆಗೋದಕ್ಕೆ 300 ರೂಪಾಯಿಂದ ಹೆಚ್ಚು ಕಮ್ಮಿ 300 ರೂಪಾಯಿ ಇದೆ ಇಲ್ಲಿಂದ ಅಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಎಲ್ಲ ನಮಗೆ 100 ರೂಪಾಯಿ 10 ಪೈಸಾ ಮಾತ್ರ ಇದ್ರೆ ಬೆಲೆ ಸಿಕ್ಕಲ್ಲ ನಮ್ಗೆ. ಹೋಗ ಕಂಪ್ನಿಗೆ ಹೋಯ್ತಿ ಅಂದ್ರೆ ಹೇಳಕ್ ಆಗಲ್ಲ, ಕಂಪ್ನಿ ತಗೋತಾರೆ. ಕಂಪ್ನಿ ಕೊಡ್ತಾರೆ 1 ಕೆಜಿ ಹೊಗೆ ಸೊಪ್ಪು 100 ಜನಕ್ಕೆ ಊಟ ಕೊಡ್ತಾ ಇದ್ವಿ. 1 ಕೆಜಿ ಈಗ ನಾವು ಗಿಡ ಸಸಿನ ಹಾಕತ್ತಾ ಇಲ್ಲ, ಇಷ್ಟು ಜನಕ್ಕೆಲ್ಲ ಕೆಲಸ ಕೊಡ್ತಾರೆ. 300 ಕಡಿಮೆ ಅಂದ್ರೂ ಒಂದು 5-6 ತಿಂಗಳು ಕೆಲಸ ಕೊಡ್ತೀವಿ. ಹತ್ತಾಳ್ಗೆ ಡೈಲಿ ಕೆಲಸ ಕೊಡ್ತೀವಿ, 10 ತಿಂಗಳು ಫುಲ್ ಕೆಲಸ ಇದ್ದೇ ಇರುತ್ತೆ. ಹತ್ತಾಳ್ಗೆ ಡೈಲಿ ಕೆಲಸ, ನಮ್ಗೆ ಮನೆ ಜನಕ್ಕೆ ವರ್ಷಲ್ಲ ಕೆಲಸವಯ್ಯ, ನಮ್ಮನೆ ಜನಕ್ಕೆ ವರ್ಷಲ್ಲ ಕೆಲಸವಯ್ಯ. ಇದ್ ಮುಗಿತದ ತಿರ್ಗಾ ಬೀಜ ಹಾಕ್ತಿವಿ, ಮತ್ತೆ ನೆಕ್ಸ್ಟ್ ಎಷ್ಟು ಬೀಜನೇ ಹಾಕ್ತಿವಿ. ಬೀಜ ಈಗ ಎಲ್ಲ ರಾಗಿ ಜೋಳ ತಡ್ನಿ ಹುರುಳಿ ಎಲ್ಲ ಈಗ ಈ ಸೆಕೆಂಡ್ ಬೆಳೆ ಅದೇ ಹೊಲ್ದಲ್ಲಿ ಇದ್ರಿಂದ. ಆಮೇಲೆ ಬದ್ನೆ ಆಗಲ್ಲ, ಅದೆಲ್ಲ ಹಂಗೆ ಭೂಮಿಗೆ.